ಐಪಿಎಲ್ 2019 ಸೀಸನ್ನಲ್ಲಿ ಟೀಂ ಇಂಡಿಯಾದ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರನ್ನು ತಂಡದ ಫ್ರಾಂಚೈಸಿಗಳು ಕಮ್ಮಿ ಬೆಲೆಗೆ ಖರೀದಿ ಮಾಡಿದ್ದು ಐಪಿಎಲ್ನಲ್ಲಿ ಅವರಿಗೆ ಆದ ಬಹುದೊಡ್ಡ ಅವಮಾನ ಎಂದು ಟೀಂ ಇಂಡಿಯಾದ ಮಾಜಿ ಆಟಗಾರ ಗೌತಮ್ ಗಂಭೀರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಯುವರಾಜ್ ಸಿಂಗ್ ಅವರ ಬಗ್ಗೆ ಮಾತನಾಡಿದ ಗೌತಮ್ ಗಂಭೀರ್, ಜೈಪುರದಲ್ಲಿ ನಡೆದ ಹರಾಜು ಪ್ರಕ್ರಿಯೆ ವೇಳೆ ಯುವರಾಜ್ ಸಿಂಗ್ ಅವರಿಗೆ ಮತ್ತಷ್ಟು ಬೆಲೆಯನ್ನು ನೀಡಿ ಖರೀದಿ ಮಾಡಬಹುದಿತ್ತು, ಯಾಕಂದ್ರೆ ಆ ಹಣಕ್ಕೆ ಯುವರಾಜ್ ಸಿಂಗ್ ಅವರು ಅರ್ಹರಾಗಿದ್ರು ಎಂದು ಹೇಳಿದ್ದಾರೆ. ಕಳೆದ ಹಲವು ದಿನಗಳಿಂದ ಬ್ಯಾಟಿಂಗ್ ಫಾರ್ಮ್ ಮತ್ತು ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳುವಲ್ಲಿ ಯುವರಾಜ್ ಸಿಂಗ್ ಅವರು ಸಾಕಷ್ಟು ಶ್ರಮವನ್ನ ಪಟ್ಟಿದ್ರು. ಆದರೂ ಸಹ ಜೈಪುರದಲ್ಲಿ ನಡೆದ ಹರಾಜಿನಲ್ಲಿ ಮೊದಲ ಎರಡು ಸುತ್ತಿನಲ್ಲಿ ಯಾವುದೇ ಫ್ರಾಂಚೈಸಿ ಅವರನ್ನ ಖರೀದಿಸದೆ ಇರುವುದು ಮತ್ತು ಅವರ ಮೂಲ ಬೆಲೆ 1 ಕೋಟಿ ರೂಪಾಯಿಯನ್ನ ಕೊಟ್ಟು ಅವರನ್ನ ಖರೀದಿ ಮಾಡಿರುವುದು ಯುವರಾಜ್ ಸಿಂಗ್ಗೆ ಮಾಡಿದ ಬಹುದೊಡ್ಡ ಅವಮಾನ. ಹಾಗೂ ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ, ಅಲ್ಲದೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಅರ್ಧಶತಕವನ್ನು ಸಿಡಿಸಿದ್ದಾರೆ. ಆದರೂ ಸಹ ಮುಂಬೈ ತಂಡದ ಆಡುವ 11 ಬಳಗದಿಂದ ಅವರನ್ನ ಕೈಬಿಟ್ಟು ಬೇರೊಬ್ಬ ಆಟಗಾರನಿಗೆ ಮನ್ನಣೆಯನ್ನ ನೀಡುತ್ತಿದ್ದಾರೆ ಎಂದು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. 2019 ಐಪಿಎಲ್ ಟೂರ್ನಿಯಲ್ಲಿ ಯುವರಾಜ್ ಸಿಂಗ್ ಅವರು ಇದುವರೆಗೂ ಆಡಿರುವ 4 ಪಂದ್ಯಗಳಲ್ಲಿ 1 ಅರ್ಧಶತಕದ ಸಮೇತ 138 ಸ್ಟ್ರೈಕ್ ರೇಟ್ನಲ್ಲಿ 98 ರನ್ಗಳನ್ನು ಬಾರಿಸಿದ್ದಾರೆ.